2006ನೇ ಇಸ್ವಿಯನ್ನು ಸ್ಮರಿಸ್ಕೊತೇನೆ. 2006 ನಾನು ಬಯಸಿ ಮುಖ್ಯಮಂತ್ರಿ ಆಗಿದ್ದಲ್ಲ. ಯಾವ 2004ರಲ್ಲೂ ಯಾವುದೇ ಪಕ್ಷಗಳಿಗೆ ಬಹುಮತ ಬರಲಿಲ್ಲ. ಆದರೂ ಸಹ ಸನ್ಮಾನ್ಯ ದೇವೇಗೌಡರು ಇದೇ ಕಾಂಗ್ರೆಸ್ ಪಕ್ಷವನ್ನ ನಂಬಿದ್ರು. ಕಾಂಗ್ರೆಸ್ ಪಕ್ಷದ ಜೊತೆ ಸರ್ಕಾರ ಮಾಡಬೇಕು ಅಂತಕ್ಕಂತ ನಿರ್ಧಾರ ಮಾಡಿದ್ರು. ಅವತ್ತು ಸಹ ಅರುಣ್ ಜೇಟ್ಲಿ ಅವರು ಈ ಒಂದು ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಣೆ ಮಾಡಿದ್ರು. ಚುನಾವಣೆಯಲ್ಲಿ ಆ ಚುನಾವಣೆಯ ಫಲಿತಾಂಶದ ನಂತರ ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಇರ್ತಕ್ಕಂತ ಒಂದು ಪತ್ರಿಕೋದ್ಯಮಿಯ ಮನೆ ಮಾಲೀಕರು ಅವ್ರ ಮನೆಯಲ್ಲಿ ಒಂದು ಸಭೆ ಏರ್ಪಾಡಾಗಿತ್ತು. ಅರುಣ್ ಜೇಟ್ಲಿ ಅವರು ಆ ಸಂದರ್ಭದಲ್ಲಿ ನನಗೆ ಒಂದು ಸಲಹೆ ಕೊಟ್ಟಂತದ್ದು, ನಮ್ಮ ಒರಿಸ್ಸಾದಲ್ಲಿ ಬಿಜು ಪಟ್ನಾಯಕ್ ಅವರು ಮಗ ನವೀನ್ ಪಟ್ನಾಯಕ್ ಅವರು ಬಿಜೆಪಿ ಅವರು ಒಂದು ಸಂಬಂಧ ಮಾಡಿ ಸರ್ಕಾರ ನಡೆಸ್ತಾ ಇದ್ರು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಒಂದು ಸರ್ಕಾರವನ್ನ ಮಾಡೋಣ, ನಿಮ್ಮ ತಂದೆಯವರ ಶಕ್ತಿ ನಮಗೂ ಗೊತ್ತಿದೆ, ನಿಮಗೆ ಅಧಿಕಾರವನ್ನ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂತ ಚರ್ಚೆ ನಡೀತು. ಆದ್ರೆ ನಾನು ಸಂದರ್ಭದಲ್ಲಿ ಒಂದು ಮಾತಾಡಿದ್ದೆ, ಯಾವುದೇ ಕಾರಣಕ್ಕೂ ನಾನು ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನನ್ನ ತಲೆನಲ್ಲಿ ಇಲ್ಲ. ನನ್ನ ಪಕ್ಷವನ್ನ ಕಟ್ಟಬೇಕು ಅಂತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನನಗೆ ಯಾವುದೇ ರೀತಿಯ ಅಧಿಕಾರದ ವ್ಯಾಮೋಹ ಇಲ್ಲ ಅಂತಕ್ಕಂಥ ಮಾತನ್ನ ಅರುಣ್ ಜೇಟ್ಲಿ ಅವ್ರಿಗೆ ಏನ್ ಹೇಳಿದ್ದಾನೆ, ಯಾವ ಮನೆಯಲ್ಲಿದ್ದೆ ಅವತ್ತು ಚರ್ಚೆಗೆ, ಅವರು ಇನ್ನು ಬದುಕಿದ್ದಾರೆ ಇಲ್ಲಿ ಈ ರಾಜ್ಯದಲ್ಲಿ, ಅವತ್ತು ನಾನು ಏನ್ ಹೇಳಿದ್ದೇನೆ ಅಂತ ಹೇಳಿ ನಂತರ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡುದು ಏನೇನ್ ನಡೀತು ಅಂತಕ್ಕಂಥದ್ದು ಇತಿಹಾಸದಲ್ಲಿ ಮುಂದೆ ಯಾರಾದ್ರೂ ಬರೀತಾರೆ, ಬರವಣಿಗೆ ಮಾಡ್ತಕ್ಕಂಥದ್ದು ಏನೇನ್ ಆಗಿದೆ ಅಂತಕ್ಕಂಥ, ನಾನು ಅದನ್ನೆಲ್ಲ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ ಹೇಳಿ. ನಂತರ ಕಾಂಗ್ರೆಸ್ನ ಆಡಳಿತ ಅವತ್ತು ಸಹ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಒಂದು ಸ್ಥಾನಮಾನ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಅವರು ಮಂತ್ರಿಮಂಡಲ ವಿಸ್ತರಣೆ ಮಾಡ್ಲಿಕ್ಕೆ 6 ತಿಂಗಳಾದ್ರೂ ಮಾಡ್ಲಿಲ್ಲ. ಆಗ ಒಂದು ಸಂಘರ್ಷ ಮಾಡ್ಲಿಕ್ಕೆ ನಾನು ನಮ್ಮ ಶಾಸಕರ ಒತ್ತಡಕ್ಕೆ ಕೈ ಹಾಕಿದೆ. ಅಲ್ಲಿಂದ ಒಂದು ಹೊಸ ಬದಲಾವಣೆ ಪ್ರಾರಂಭ ಆಯ್ತು. ಕೊನೆಗೆ ದೇವೇಗೌಡರು ಚುನಾವಣೆಗೆ ಹೋಗೋಣ, ಸರ್ಕಾರ ವಿಸರ್ಜನೆ ಮಾಡಿಸೋಣ ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಆದ್ರೆ ಬಿಜೆಪಿಯ ಕೆಲವು ನಾಯಕರು ನಮ್ಮ ಪಕ್ಷದ ಮುಖಂಡರು ಶಾಸಕರು ಏನಾದ್ರು ಟೆಂಪ್ರರಿ ತಾತ್ಕಾಲಿಕವಂತ ಸರ್ಕಾರ ತರಲೇಬೇಕಣ, ಇದ್ರೆ ನಾವು ಚುನಾವಣೆ ಹೋಗಕ್ಕಾಗಲ್ಲ ಅಂತ ಹೇಳಿ ಅವತ್ತು ಸರ್ಕಾರ ರಚನೆ ಆಗಿತ್ತು. ನಾನವತ್ತು ಪ್ರಕಾಶ್ ಅವ್ರು ಇವತ್ತಿಲ್ಲ, ನಮ್ಮ ಮುಂದೆ ಅವ್ರು ಮನೆಗೆ ಹೋಗಿ ಹೇಳಿದೆ, ನನಗೆ ಅಧಿಕಾರದ ಆಸೆ ಇಲ್ಲ, ನೀವೇ ಮುಖ್ಯಮಂತ್ರಿ ಆಗಿ ಅಂತ ಅವ್ರು ಹೇಳಿದ್ರು. ಶಾಸಕರು ನಿಮ್ ಜೊತೆಲಿ ಇದ್ದಾರೆ, ನಾನು ಅದನ್ನು ಅಪೇಕ್ಷೆ ಪಡೋದು ಸರಿ ಇಲ್ಲ, ನೀವು ಮುಂದುವರಿಸಿ ನನ್ನ ಆಶೀರ್ವಾದ ಇದೆ ಅಂತ ಕೆಲವೊಂದು ಇತಿಹಾಸ ಇದೆ. ನಾನು ಅಧಿಕಾರವನ್ನ ಬಿಜೆಪಿಗೆ ಅವತ್ತು ಯಡಿಯೂರಪ್ಪನವರಿಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನನ್ನ ಬೆಳೆಸಿರ್ತಕ್ಕಂತ ಈ ಒಂದು ಪಕ್ಷ ಇನ್ನು ಉಳಿಸಿರ್ತಕ್ಕಂತ ನನ್ನ ತಂದೆ ತಾಯಿದ್ರು ನೀವೇನಿದ್ದೀರಿ, ನನ್ನ ಪಕ್ಷದ ಕಾರ್ಯಕರ್ತರು, ನನಗೆ ನೀವೆಲ್ಲ ದೇವರ ಸಮಾನ. ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು ಹಸ್ತಾಂತರ ಮಾಡಬೇಕು ಅಂತ ಇದ್ದವನು. ಆ ಅಧಿಕಾರ ಹಸ್ತಾಂತರವನ್ನ ಕೊಡದೇ ಇರ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಯಾವ ಕುತಂತ್ರಗಳು ನಡೀತು ಅದು ಒಂದು ಭಾಗ ಇದೆ. ಆದ್ರೆ ಆ ಕುತಂತ್ರಕ್ಕೆ ಬಲಿಯಾದವನು ನಾನು. ಆ ಕುತಂತ್ರಕ್ಕೆ ಪ್ರಾಮಾಣಿಕವಾಗಿ ನಾನು ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು 20 ತಿಂಗಳು. ಆ ಕುತಂತ್ರಕ್ಕೆ ಬಲಿಯಾದ ಹಿನ್ನೆಲೆ 2008ನೇ ಇಸ್ವಿಯಿಂದ ಈ ಪಕ್ಷವನ್ನ ಉಳಿಸ್ಲಿಕ್ಕೆ ನಿಮ್ಮಗಳ ಜೊತೆಗೂಡಿ ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಇವತ್ತು ರಾಜಕೀಯದಲ್ಲಿ ಒಂದು ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ ಆರ್ಥಿಕ ಶಕ್ತಿನೂ ಸಹ ಬೇಕು. ಯಾವುದೇ ರೀತಿಯ ಆರ್ಥಿಕವಾಗಿ ನಾನು ಮುಖ್ಯಮಂತ್ರಿಯಾಗಿ 20 ತಿಂಗಳು ಯಾವುದೇ ರೀತಿಯ ಒಂದು ವ್ಯಾಮೋಹಕ್ಕೆ ಹಣದ ವ್ಯಾಮೋಹಕ್ಕೆ ಬಲಿಯಾಗಲಿಲ್ಲ.